ಕನ್ನಡಿಗರೇ ನಮಸ್ಕಾರ. ಕರ್ನಾಟಕ ರಾಜಸಮಿತಿ ಪಕ್ಷ ಕನ್ನಡಿಗರ ಪಕ್ಷ 28 ಕ್ಷೇತ್ರಗಳಲ್ಲೂ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದೆ. ನಾವು ಈಗ ಪ್ರಚಾರ ಮಾಡಿಕೊಂಡು ಇವತ್ತು ಕುಪ್ಪೆ ಗ್ರಾಮಕ್ಕೆ ಬಂದಿದ್ವಿ. ಕುಪ್ಪೆ ಗ್ರಾಮದಲ್ಲಿ ಮನು ಅವರು ನಮ್ಮ ಪ್ರಚಾರವನ್ನು ಕಂಡು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಊಟವನ್ನು ಹಾಕಿದ್ರು. ಏನು ಜನರ ಸಹಭಾಗಿತ್ವದಲ್ಲಿ ಜನರ ಪಾರ್ಟ್ನರ್ಶಿಪ್ಪಲ್ಲಿ ಸರ್ಕಾರಗಳು ನಡೀಬೇಕು ಅಂತ ಏನು ನಮ್ಮ ಆಶಯ ಇದೆ, ಚುನಾವಣಾ ಪ್ರಚಾರವೂ ಕೂಡ ಜನರ ಸಹಭಾಗಿತ್ವದಲ್ಲಿ ನಡೀಬೇಕು. ಅದಕ್ಕೆ ಈ ಏನು ಊಟವನ್ನು ಹಾಕೋದ್ರ ಮೂಲಕ ಅವರು ಸಹಕಾರ ನೀಡೋದಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಜನರು ಹಳ್ಳಿ ಹಳ್ಳಿಗೆ ಹೋದಾಗಲೂ ಕೂಡ ನಮ್ಮನ್ನು ಹೀಗೆ ಸಹಕಾರ ತತ್ವದಿಂದ ನಮ್ಮನ್ನು ಬೆಳೆಸಿದ್ರೆ ಆಗ ಮಾತ್ರ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಕೆಲವು ಅತಿ ಶ್ರೀಮಂತರು, ದುಷ್ಟರು, ಭ್ರಷ್ಟರು ಹಣವನ್ನು ಖರ್ಚು ಮಾಡಿ ಜನರನ್ನು ಕೊಂಡ್ಕೊಳ್ತಾರೋ ಆಗ ಈ ವ್ಯವಸ್ಥೆ ಇನ್ನೂ ಹದಗೆಡ್ತಾ ಹೋಗುತ್ತೆ. ನಮ್ಮ ಸಂಪನ್ಮೂಲಗಳು, ನೀರು, ಬೆಟ್ಟ ಗುಡ್ಡಗಳು ಇವನ್ನೆಲ್ಲವನ್ನ ನಾಶ ಮಾಡಿಕೊಂಡು ನಮ್ಮನ್ನು ಇನ್ನೂ ಕಡು ಕಷ್ಟಕ್ಕೆ ಅವರು ದೂಕ್ತಾರೆ. ಹಾಗಾಗಿ ಕರ್ನಾಟಕ ರಾಜಸಮಿತಿ ಪಕ್ಷ ಜನರ ಸಹಭಾಗಿತ್ವದಲ್ಲಿ ಏನು ಈ ಚುನಾವಣೆಯನ್ನು ಎದುರಿಸಬೇಕು ಅಂತ ಇದೆ. ನೀವು ಕೂಡ ಸಹಕಾರ ನೀಡಿ ನಿಮ್ಮೂರಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನೀರು, ಮಜ್ಜಿಗೆ, ಆಹಾರವನ್ನು ನೀಡಿ ಈ ಚುನಾವಣೆಯಲ್ಲಿ ನಾವು ನೀವು ಸೇರಿ ಗೆದ್ದು ಜನಸಾಮಾನ್ಯರು ಅಧಿಕಾರವನ್ನು ಪಡೆಯುವಂತಾಗಬೇಕು. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ಜೈ.